ಸೂಪರ್ ಸ್ಟಾರ್ ಕನ್ನಡ ಕಿರುತೆರೆಯ ಖ್ಯಾತ ಶೋ ಮಕ್ಕಳಿಗಾಗಿ ಶುರುವಾದ ಶೋ ಸಾಕಷ್ಟು ವಿಶೇಷತೆಗಳಿಂದ ಜನರ ಗಮನ ಸೆಳೆದಿತ್ತು ಸಾಕಷ್ಟು ವಿಚಾರಗಳಿಗೆ ಸುದ್ದಿಯೂ ಆಗಿತ್ತು ಆದರೆ ಕಳೆದ ನಾಲ್ಕು ದಿನಗಳ ಹಿಂದೆ ಅದೇ ಶೋನ ಸ್ಪರ್ಧಿಯಾಗಿದ್ದ ನಟಿ ಅಮೃತ ನಾಯ್ಡು ಅವರ ಪುಟ್ಟ ಮಗಳು ಸಮನ್ವಿ ಜೀವ ಕಳೆದುಕೊಂಡದ್ದು ನಿಜಕ್ಕೂ ಶೋನವರಿಗೆ ಮಾತ್ರವಲ್ಲ ಯಾರೊಬ್ಬರಿಗೂ ಸಹ ಇನ್ನು ಅನುಪಮ ಗೌಡ ಅವರಿಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಸದ್ಯ ಮನೆಯಲ್ಲಿಯೇ ಐಸೋಲೇಟ್ ಆಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಿನ್ನೆ ಕೊರೋನಾ ಪರೀಕ್ಷೆ ಮಾಡಿಸಿದಾಗ ಪಾಸಿಟಿವ್ ಬಂದಿದ್ದು ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಕೆಲ ದಿನಗಳಿಂದ ತಮ್ಮ ಸಂಪರ್ಕಕ್ಕೆ ಬಂದವರು ಪರೀಕ್ಷೆ ಮಾಡಿಸಿಕೊಳ್ಳಿ ಅಂತಿದ್ದಾರೆ ಆದರೆ ಆತಂಕ ಪಡುವ ಮತ್ತೊಂದು ವಿಚಾರ ಇದೆ ಹೌದು ಮೊನೆಯಷ್ಟೇ ಸಮನ್ವಯ ಅಂತಿಮ ಕಾರ್ಯದಲ್ಲಿ ಅನುಪಮ ಅವರು ಪಾಲ್ಗೊಂಡಿದ್ದು ಅಲ್ಲಿ ಸಾಕಷ್ಟು ಜನರು ಸೇರಿದ್ದು ಅಲ್ಲಿಯೇ ಅನುಪಮ ಅವರಿಗೂ ಸೋಂಕು ತಗಲಿರಬಹುದು ಎನ್ನಲಾಗಿದೆ ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ಶೋನ ಬಹುತೇಕ ಎಲ್ಲರೂ ಸಹ ಸಮನ್ವಯ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಇದೀಗ ಎಲ್ಲರೂ ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳಬಹುದಾಗಿದೆ ಇದೇ ಕಾರಣಕ್ಕೆ ಕನಿಷ್ಠ ಹದಿನೈದು ದಿನಗಳ ಕಾಲ ಐಸೋಲೇಟ್ ಆಗಬೇಕಾಗಿರುವ ಕಾರಣ ಮುಂಬರುವ ಕೆಲ ಸಂಚಿಕೆಗಳಲ್ಲಿ ಅನುಪಮ ಕಾರ್ಯಕ್ರಮ ನಡೆಸಿಕೊಡೋದಿಲ್ಲ ಎನ್ನುವುದು ಖಚಿತವಾಗಿದೆ ಇನ್ನು ಸೂಪರ್ ಸ್ಟಾರ್ ಶೋನ ಯಶಸ್ವಿನಿ ಅವರು ಸಹ ಮುಂಬರುವ ಸಂಚಿಕೆಗಳಿಂದ ದೂರ ಉಳಿದಿದ್ದಾರೆ ಹೌದು ಮಾಸ್ಟರ್ ಆನಂದ್ ಹಾಗೂ ಪತ್ನಿ ಯಶಸ್ವಿನಿ ಅವರಿಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಅವರು ಸಹ ಮನೆಯಲ್ಲಿಯೇ ಐಸೋಲೇಟ್ ಆಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ ಯಶಸ್ವಿನಿ ಅವರು ತಮ್ಮ ಮಕ್ಕಳು ವಂಶಿಕ ಹಾಗೂ ಕೃಷ್ಣ ಇಬ್ಬರನ್ನು ಸಹ ಆರೋಗ್ಯದ ಕಾಳಜಿ ವಹಿಸುವ ಸಲುವಾಗಿ ಅಜ್ಜಿಯ ಮನೆಗೆ ಕಳಿಸಲಾಗಿದ್ದು ಕೆಲ ಸಂಚಿಕೆಗಳಲ್ಲಿ ವಂಶಿಕಾಳನ್ನ ಮಿಸ್ ಮಾಡ್ಕೊಳ್ಬಹುದಾಗಿದೆ ಆದಷ್ಟು ಬೇಗ ಎಲ್ಲರೂ ಗುಣಮುಖರಾಗಿ ಮತ್ತೆ ಶೋ ಮೂಲಕ ಮರಳುವಂತಾಗ್ಲಿ